Dad. ಆಯ್ತು, ನಂದು ಕ್ಲೀನ್ ಮಾಡಿ ಆಯ್ತು. ಹಾಯ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಯಾವಾಗಲೂ ವ್ಲಾಗ್ ರೆಸಿಪೀಸ್ ಅದನ್ನೇ ಮಾಡಿಕೊಂಡು ಇರಲಿಕ್ಕೆ ಸ್ವಲ್ಪ ಬೋರ್ ಆಗ್ತದೆ ಅಂತೇಳಿ ಇವತ್ತು ಸ್ವಲ್ಪ ನಾವು ಚೇಂಜಸ್ ಮಾಡಿದ್ದೇವೆ. ಇವತ್ತೊಂದು ಫನ್ ಅಂತ ಹೇಳ್ಬೋದು, ಆ ಥರ ನಾವೊಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ನಾನು ಮತ್ತು ಮನ್ವಿತಾ ಚಾಲೆಂಜ್ ಮಾಡ್ತೇವೆ, ಅಂದರೆ ಫುಡ್ ಚಾಲೆಂಜ್. ಕೈಯನ್ನು ಯೂಸ್ ಮಾಡದೆ ಆ ಫುಡ್ಡನ್ನು ನಾವು ತಿನ್ನೋದು. ಯಾವಾಗಲೂ ಬ್ಲಾಗೇ ನೋಡ್ತಿರಲ್ಲ, ಹಾಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಇವತ್ತು ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ಮಾಡ್ತಾ ಇದ್ದೇವೆ ನೋ ಹ್ಯಾಂಡ್ಸ್ ಫುಡ್ ಈಟಿಂಗ್ ಚಾಲೆಂಜ್. ಹಾಗಾದ್ರೆ ನೀವು ವಿಡಿಯೋನ ಎಂಜಾಯ್ ಮಾಡಿ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಈ ಫುಡ್ ಈಟಿಂಗ್ ಚಾಲೆಂಜ್ ಅನ್ನು ನಾವು ಮನೆಯೊಳಗೆ ಮಾಡ್ತಾ ಇದ್ದೇವೆ. ಬನ್ನಿ ಇವಾಗ ಮನೆಯೊಳಗೆ ಹೋಗೋಣ. ಈಗ ಫಸ್ಟ್ ಐಟಮ್ ನಮ್ಮದ್ರೆ ಪಾಪ್ಕಾರ್ನ್ ಇದೆ ನೋಡಿ, ಸೇಮ್ ಕ್ವಾಂಟಿಟಿ ಇದೆ ನಮ್ಮ ಇದ್ರ ಹತ್ರ ಕೂಡ. ಇವಾಗ ನಾವು ಇದನ್ನು ಇಲ್ಲಿಡ್ತೇವೆ, ಅದೇ ರೀತಿ ಕೈಯನ್ನು ಹಿಂದಕ್ಕೆ ಹಿಡಿತೇವೆ. ಕೈಯನ್ನು ಯೂಸ್ ಮಾಡುವಂತಿಲ್ಲ. ಸ್ಟಾರ್ಟ್ ಮಾಡೋಲ್ಲ, 3, 2, 1 ಸ್ಟಾರ್ಟ್. ಸ್ವಲ್ಪ ಲೇಟ್ ಆಯ್ತು. ಎಲ್ಲ ಖಾಲಿ ಮಾಡಿದೆ, ಇಬ್ಬರದ್ದು ಪ್ಲೇಟ್ ಖಾಲಿ ಆಯ್ತು, ಅವಳದ್ದು ಬೇಗನೆ ಖಾಲಿ ಆಯ್ತು, ನಂಗೆ ಸ್ವಲ್ಪ ಲೇಟ್ ಆಯ್ತು. ಸೆಕೆಂಡ್ ರೌಂಡ್ ಅಲ್ಲಿ ನೋಡೋಣ. ನಾವು ಮಿಕ್ಸ್ಚರ್ ಅನ್ನು ತಗೊಳ್ತಾ ಇದ್ದೇವೆ. ಇವಾಗ ನಾವು ಮಿಕ್ಸ್ಚರ್ ಅನ್ನು ತಗೊಂಡಿದ್ದೇವೆ, ಈಕ್ವಲ್ ಆಗಿ ತಗೊಂಡಿದ್ದೇವೆ. ನೋಡೋಣ ಇದನ್ನು ಯಾರು ಬೇಗನೆ ತಿಂದು ಮುಗಿಸ್ತಾರೆ ಅಂತ ಹೇಳಿ ನೋಡೋಣ. ಕೈಯನ್ನು ಹಿಂದಕ್ಕೆ ಇಳಿತಾ ಇದ್ದೇವೆ. 3, 2, 1 ಸ್ಟಾರ್ಟ್. ಹ್ಞೂ
ಬಗ್ಗಿ ತಿನ್ಬೇಕಲ್ಲ, ಕಷ್ಟ ಆಗ್ತದೆ. ಇದು ಸ್ವಲ್ಪ ಕಷ್ಟ ಉಂಟು ತಿನ್ನಲಿಕ್ಕೆ, ಸಣ್ಣ ಸಣ್ಣದಲ್ವಾ, ಅಲ್ಲಿಗೆ ಹೀಗೆ ಸಿಕ್ತಿಲ್ಲ. ಆಯ್ತು, ನಾನು ಬಿಡುವುದಿಲ್ಲ. ಹೇಗೂ ಫಿನಿಶ್ ಮಾಡಿದೆ, ಇವಾಗ ಕೈಯನ್ನು ತರ್ತಾ ಇದ್ದೇನೆ. ಸ್ವಲ್ಪ ಕಷ್ಟ ಆಯಿತು, ಸಣ್ಣ ಸಣ್ಣದಲ್ವಾ, ಇಲ್ಲೆಲ್ಲ ಅನಿಸಿತ್ತು ಇಲ್ಲೆಲ್ಲ. ಈಗ ಎರಡು ರೌಂಡ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಎರಡು ರೌಂಡಲ್ಲಿ ಮಂದಿ ತಗಿಲ್ಲ ಅದು. ಈಗ ನಮ್ಮ ಹತ್ರ ಇಲ್ಲಿ ಲೆಮನ್ ಪೀಸ್ ಇದೆ, ನಾವು ಅರ್ಧರ್ಧ ಮಾಡಿದ ಕುಂದಿದ್ದೇವೆ ನೋಡಿ. ಇವಾಗ ಇದನ್ನು ಕಂಪ್ಲೀಟಾಗಿ ತಿನ್ನಬೇಕು, ಸಿಪ್ಪೆಯನ್ನು ಕೂಡ ಬಿಸಾಡಲಿಕ್ಕಿಲ್ಲ. ಗೊತ್ತಾಯ್ತಾ? ಯಾಕೆಂದರೆ ಕೈ ಇಲ್ಲದೆ ನಾವು ತಿನ್ನೋದು, ಸಿಪ್ಪೆಯನ್ನು ಕೂಡ ತಿನ್ನಬೇಕು. ಓಕೆನಾ? ಆಯ್ತು, ಓಕೆ. ನಾನು ಕೂಡ ಅಷ್ಟೇ, ನಾನು ಕೂಡ ಸಿಪ್ಪೆಯನ್ನು ತಿನ್ನಬೇಕು. ಇವಾಗ ಕೈಯನ್ನು ಹಿಂದಕ್ಕೆ ಕೊಂಡೋಗ್ತಾ ಇದ್ದೇವೆ. ಸ್ಟಾರ್ಟ್ ಮಾಡೋಣವಾ? 3, 2, 1 ಸ್ಟಾರ್ಟ್. ಕೈ ಕೈಯತ್ತಾ ಉಂಟು. ಅಷ್ಟಿಲ್ಲ ತಿನ್ಲಿಕ್ಕೆ. ತಿನ್ಲಿಲ್ಲ, ನನಗೆ ಅದು ತುಂಬ ಕಹಿ ಕಹಿ ಆಗ್ತಿತ್ತು. ಅದಕ್ಕೆ ನಾನು ಪ್ಲೇಟಲ್ಲಿ ಹಾಕಿದೆ. ಕೈ 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 ಆಯ್ತು, ಆದ್ರೂ ತಿಂದು ಬಿಟ್ಟೆ. ಚಾಲೆಂಜ್ ಅಲ್ವಾ, ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕಲ್ವಾ. ಈಗ ಕೈ ಅಂತ ಅರ್ಥ ಇದ್ದಾರೆ ನೋಡಿ. ಅವಳಿಗೆ ಕೈ ಆಯ್ತು, ಅವಳು ತಿನ್ಲಿಲ್ಲ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಡಿಫ್ರೆಂಟ್ ಚಾಲೆಂಜ್, ಒಂದು ಮಾವಿನ ಹಣ್ಣನ್ನು ನಾವು ಸಿಪ್ಪೆ ತೆಗೆದು ತಂದಿಟ್ಟಿದ್ದೇವೆ. ಇವಾಗ ನಾನು ಬೆಂಡ್ ಮಾಡಿ ತೋರಿಸಿದ್ರೆ ಅದು ಓಡಿ ಹೋಗ್ತದೆ ನೋಡಿ 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 ನೋಡಿ. ಸೈಡಿಗೆ ಬಂತು, ಸಿಪ್ಪೆ ತೆಗೆದು ನಾವು ತಂದಿಟ್ಟಿದ್ದೇವೆ. ಇದು ಸ್ವಲ್ಪ ನಾರು ಇರುವ ಮಾವಿನ ಹಣ್ಣು, ಅಂದರೆ ಕಾಟು ಮಾವಿನ ಹಣ್ಣು ಹೇಳ್ತಾರಲ್ಲ ಆ ಮಾವಿನ ಹಣ್ಣು. ನೋಡೋಣ ಇದನ್ನು ತಿನ್ನುವ ಮಜವನ್ನು ನೋಡೋಣ. ಇವಾಗ ಕೈಯಲ್ಲಿ ಹಿಡಿಯದೆ ಹೇಗೆ ತಿಂತೇವೆ ಅಂತೇಳಿ ನೋಡೋಣ. ನಾವು ನಾನೊಂದು ಟವಲ್ ಇಟ್ಕೊಂಡಿದ್ದೇನೆ, ಇಲ್ಲದ್ರೆ ಎಲ್ಲ ಆಗ್ತದಲ್ಲ ಅದಕ್ಕೆ. ಇವಾಗ ಕೈ ನಾನಿದ್ದೆ, ಕೈ ಹಿಂದೆ. 3, 2, 1 ಸ್ಟಾರ್ಟ್. ರುಚಿಯೂ ಕೂಡ ಇದೆ, ಒಂಥರ ನಾರು ನಾರಾಗಿದೆ. ಹಾ
ಜಾನ್ ನಗ್ತಾ ಇದ್ದಾರೆ, ನಾವು ತಿನ್ನೋದು ನೋಡಿ. ಆಯಿತು, ನಂದು ಕ್ಲೀನ್ ಮಾಡಿ ಆಯಿತು.